ಮುಂಜಾನೆ ಶುಭೋದಯ. ಇವತ್ತು ನಾನು ಕೃಷ್ಣ ಬಾಬಳೆ ಅಂದರೆ ಕಿರಣ್ ಬಾಬಳೆ ಅಂತ ನಿಮಗೆಲ್ಲ ಪರಿಚಯ ಇದೆ. ಕಿರಣ್ ಬಾಬಳೆ ಅಂತೇಳಿ ನಾನು ಹುಬ್ಬಳ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಹುಬ್ಬಳ್ಳಿ ಇದರ ಅಧ್ಯಕ್ಷ. ನನ್ನ ಪಕ್ಕಕ್ಕೆ ಇರೋರು ಅದರ ಉಪಾಧ್ಯಕ್ಷ ದಿನೇಶ್ ದಾಬಳೆ ಅಂತೇಳಿ, ಅದರ ಪಕ್ಕಕ್ಕೆ ಇರೋರು ಅನಿಲ್ ತುರುಮರೆ ಅಂತ ನಮ್ಮ ಎಚ್ ಪಿ ವಿ ಎ ಖಜಾಂಚಿ, ನಮ್ಮ ಬಾಜುದ ಬಾಯ್ ಆ್ಯಂಡ್ ಸೆಲ್ದ ಚೀಫ್ ರಾವ್ ಅಂಥೇಳಿ, ಆಮೇಲೆ ಅದರ ಪಕ್ಕಕ್ಕೆ ಅಧ್ಯಕ್ಷ ಬೆಂಜಮಿನ್ ಅಂಥೇಳಿ, ಅದರ ಪಕ್ಕಕ್ಕಿರೋರು ನಮ್ಮ ಜಯೇಶ್ ಇರ್ಕಲ್ ಅಂಥೇಳಿ, ಅವರು ಸೆಕ್ರೆಟ್ರಿ ಎಚ್ ಪಿ ವಿ ಎ. ಮತ್ತು ಕೆ ವಿ ಪಿ ಎ ನಮ್ಮ ಸದಸ್ಯರು ಕೃಷ್ಣಪ್ಪ ಅಂತ ಒಬ್ಬರು, ಅವರು ಒಂದು ಒಳ್ಳೆ ಅದರ ಕೃಷ್ಣಪ್ಪ ಅಂತೇಳಿ ಅವರ, ಅದರ ಜೊತೆ ನಮ್ಮ ಬೋರ್ಡ್ ಸದಸ್ಯರು ಮಾಡಿದ್ರೆ ಎಲ್ಲ ಪಿ ಎಚ್ ಆಗಿರೋಕ್ಕೆ ಎಲ್ಲರೂ ಇನ್ನೊಮ್ಮೆ ವೆಲ್ಕಮ್ ಮಾಡ್ತಾ. ಇದನ್ನು ಪತ್ರಿಕಾಗೋಷ್ಠಿ ಕರೆಯೋದು ಉದ್ದೇಶ ಅಂದ್ರೆ ಇದು ಡಿ ಜಿ ಎಕ್ಸ್ಪೋ ಅಂತೇಳಿ ಫಸ್ಟ್ ಟೈಮ್ ಇದು ಎಕ್ಸಿಬಿಷನ್ ಆಲ್ ಓವರ್ ಇಂಡಿಯಾ. ಅಂದರೆ ಈ ಎಕ್ಸಿಬಿಷನ್ ಈ ನಾರ್ತ್ ಕರ್ನಾಟಕದಲ್ಲಿ ಕಳೆದ 4 ವರ್ಷದಿಂದ ಭಾಳ ಅತ್ಯುತ್ತಮ ಸ್ಪಂದನೆ ಕೊಟ್ಟು ಇಲ್ಲಿ ಫೋಟೋಗ್ರಾಫರ್ ಭಾಳ ಅನುಕೂಲ ಆಗಿದೆ. ಯಾಕಂದ್ರೆ ಯಾವುದೇ ಎಕ್ಸಿಬಿಷನಲ್ಲಿ ಬೆಂಗಳೂರು ಅಥವಾ ಬಾಂಬೆ ಸೀಮಿತ ಆಗ್ತಾ ಇದೆ, ಆದರೆ ನಮ್ಮ ಫೋಟೋಗ್ರಾಫರ್ ಈ ಕಡೆ ಬೆಳಗಾವಿ, ಕಿತ್ತೂರು, ಬಿಜಾಪುರ, ಗುಲ್ಬರ್ಗ, ಈ ಕಡೆ ದಾವಣಗೆರೆ, ಹಾವೇರಿ, ಈ ಕಡೆ ಬೇಕಂದ್ರೆ ಅವರೆಲ್ಲ ಒಂದೀಸ ಹೋಗಿ ಬೆಂಗಳೂರು ಸ್ಟೇ ಮಾಡಿ ಮಾಡೋದು ಅನನುಕೂಲ ಆಗಿದೆ. ಈಗ ಈಗ ಬರೋದರಿಂದ ಎಲ್ಲರಿಗೂ ಭಾಳ ಅನುಕೂಲ ಆಗಿದೆ. ಎಕ್ಸಿಬಿಷನ್ ಅಂದ್ಕೊಳ್ಳೆ ಫಸ್ಟ್ ಹುಬ್ಳಿ ಅಂದ್ಕೊಳ್ಳೆ ಹಾರ್ಟ್ ಆಫ್ ಒಂದು ಸೆಂಟ್ರಲ್ ಪ್ಲೇಸ್ ಆಗ್ತದೆ. ಇದರ ಅದರಿಂದ ಈ ಸಲ ಇದು 4ನೇ ಡಿ ಜಿ ಫೋಟೋ ಎಕ್ಸ್ಪೋ ಆಗ್ತಾ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಮಹಾರಾಷ್ಟ್ರ, ಗೋವಾ ಮತ್ತು ಬೇರೆ ಬೇರೆ ದಿಲ್ಲಿ, ಬೆಂಗಳೂರು ಈ ರೀತಿ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ವಸ್ತು ಪ್ರದರ್ಶನ ಇದರೊಳಗೆ ಬರ್ತಾ ಇದ್ದಾರೆ. ಛಾಯಾಗ್ರಹಣಕ್ಕೆ ಈಗ ಟೆಕ್ನಾಲಜಿ ಹೇಗೆ ಮುಂದುವರಿತದಲ್ಲ, ಏನೇನು ಟೆಕ್ನಾಲಜಿ ಬರ್ತಾವೆ ಏನಂತ ಅದ್ರ ಬಗ್ಗೆ ನಮ್ಮ ಫೋಟೋಗ್ರಾಫರ್ ಗೊತ್ತಿರೋಂಗಿಲ್ಲ. ಟಿ ವಿನಲ್ಲಿ ನೋಡ್ತಾರೆ, ಯೂಟ್ಯೂಬ್ನಲ್ಲಿ ನೋಡ್ತಾರೆ, ಮಾಡ್ತಾರೆ. ಬಟ್ ಅದನ್ನು ನೋಡಿ ಫೀಲಿಂಗ್ ಮಾಡೋದು ಅಂದ್ರೆ ಈ ಎಕ್ಸಿಬಿಷನಲ್ಲಿ ಬಂದಾಗ ಗೊತ್ತಾಗ್ತದೆ. ಹೊಸ ಹೊಸ ಕ್ಯಾಮ್ರಾ ಬಂದಿರ್ತಾವ, ಚಿಪ್ ಬಂದಿರ್ತಾವ, ಮತ್ತೇನಾರ ಹಾರ್ಡ್ ಡ್ರೈವ್ ಏನು ಎಲ್ಲ ಬಂದಿರ್ತಾವ. ಅದನ್ನು ನೋಡ್ಲಿಕ್ಕೆ ಇದು ಒಂದು ಒಂದು ಒಳ್ಳೆಯ ಒಂದು ವೇದಿಕೆಯಾಗಿ ನಾವು ಹುಬ್ಳಿ ಫೋಟೋ ಆ್ಯಂಡ್ ವಿಡಿಯೋಗ್ರಾಫರ್ ಸಂಘದ ನಾವು ಎಚ್ ಪಿ ನಮ್ಮ ಬೋರ್ಡ್ ಸದಸ್ಯರೆಲ್ಲ ಸೇರಿ ಮಾಡಿದ್ದೇವೆ. ಅದರ ಹೆಚ್ಚಿನ ವಿವರಣೆಯನ್ನು ನಮ್ಮ ಬಾಯ್ ಆ್ಯಂಡ್ ಸೆಲ್ ಇದರ ರಾವ್ ಅವರು ಎಷ್ಟು ಮಳಿಗೆಗಳು ಬರ್ತಾವ, ಏನಿರ್ತಾವ, ಇವ್ರು ಎಲ್ಲೆಲ್ಲಿ ಮಾಡಿದ್ರೆ ಅದರ ಬಗ್ಗೆ ಹೇಳ್ತಾರೆ. ರಾವ್ ಅವರು ಸಬ್ಮಿಟ್ ಮಾಡ್ತಾರೆ. We have been doing our exhibitions on different platforms. We are doing for different industries. Mostly photography, videography we are doing everywhere. Like we are doing in South India, totally Vijayawada, and Bangalore, Chennai, and parts of Kerala also we have done. And we have done in Goa. And apart from that, we have also been doing internationally in Sri Lanka. So from year 2000 we have been doing this, and we also doing other industries like printing and packaging. We also doing broadcasting, and we also doing professional sound and lighting. There are different industries that we cater to, and we have been doing this is fourth exhibition in Hubli, and this is turning out to be every year it is growing. Every year there is a growth in this industry. Even we, because of corona, because of this pandemic, the brands, few of the brands, even if they are not able to participate because of international guidelines, they are asking their distributors and other people to participate because they find this is important. This place is important for them to grow, and being the first exhibition after pandemic, so everybody is enthusiastic. Even the visitors have been asking, and they are saying we will be coming in good numbers. So what are the brands that are coming, what are the products that will be available for them to buy, and this is very growing in a much faster pace, much faster pace. Being centrally located in Karnataka, I think in next couple of years, it's going to be, the growth will be multifold, like four times it will grow. That is what I am expecting from this. There are visitors coming even from Hyderabad for this. So, this is
an opportunity for everybody to come, visit, and get benefited. There will be new technology introductions by the companies, and there will be free workshops where you can get benefited, and there will be free camera checkup which can be done there. And all these facilities are available in the exhibition center. You can come and get benefited. Thank you. HPA ಉಪಾಧ್ಯಕ್ಷರಾದ ದಿನೇಶ್ ದಾಬ್ರೆಯವರು ಮಾತಾಡಬೇಕು. ಇದು ಈ ಸಲದ ನಮ್ಮ ಪ್ರದರ್ಶನದಲ್ಲಿ ವಿಶೇಷ ಅಂತಂದ್ರೆ ಫೋಟೋಶಾಪ್ ಬಗ್ಗೆ ಅಂದ್ರೆ ಅವರು ಉಚಿತವಾಗಿ ಶಿವಕುಮಾರ್ ಸಲೂನ್ ಸರ್ ಉಚಿತವಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಫೋಟೋಶಾಪ್ ಬಗ್ಗೆ. ಈ ಲೇಟೆಸ್ಟ್ ಅದರಲ್ಲಿ ಏನೇನು ಟೆಕ್ನಾಲಜಿ ಫೋಟೋಶಾಪ್ ಅಲ್ಲಿ ಬಂದಿದೆ ಅವನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಈ ಸರಿ ವಿಶೇಷ ಇದೆ. ಈ ತರದ ಎಕ್ಸಿಬಿಷನ್ ಅಲ್ಲಿ ನಾವು ಹಲವಾರು ವರ್ಕ್ಶಾಪ್ಸ್ ಗಳನ್ನ ಮಾಡ್ತಿದ್ದೀವಿ. ಎಲ್ಲ ಕ್ಯಾಮ್ರಾ ಸರ್ವಿಸ್ ಆಯ್ತು, ಆಮೇಲೆ ಹೊಸ ಹೊಸ ಟೆಕ್ನಾಲಜಿ ಏನು ಬಂದಿರ್ತಾವ ಅವನ್ನ ಅದ್ರ ಬಗ್ಗೆ ಕಂಪ್ನಿಯಿಂದ ಎಕ್ಸ್ಪ್ಲನೇಷನ್ ಎಲ್ಲ ಅಲ್ಲಿರುತ್ತೆ. ಈಗ ಶಾಪ್ಸ್ ಅಲ್ಲಿ ತಗೊಳಕ್ ಹೋದಾಗ ಏನು ಗೊತ್ತಾಗಂಗಿಲ್ಲ. ಈಗ ಡೀಟೇಲ್ ಆಗಿ ವಿತ್ ಡೆಮೋ ನಿಮ್ಗೆ ಅಲ್ಲಿ ನೋಡಕ್ ಸಿಗ್ಬೋದು ಎಕ್ಸಿಬಿಷನ್ ಅಲ್ಲಿ. ಸೊ ಈ ತರ ಈ ಸಲ ಅಂದ್ರೆ ಈಗ 4ನೇ ವರ್ಷ ನಾವು ಗುಳಿಯಲ್ಲಿ ಮಾಡ್ತಾ ಇರೋದು. ಮೊದಲೆಲ್ಲ ಬರೀ ಬೆಂಗಳೂರು ಬಾಂಬೆ ಸರ್ ಹೇಳಂಗೆ ಬರೀ ಬಾಂಬೆ ಬೆಂಗಳೂರಲ್ಲಿ ಹೋಗ್ತಾ ಇದ್ವಿ ಎಲ್ಲರೂ. ಸೊ ಇದು ಇನ್ನೂ ಹೆಚ್ಚಿನ ಇದರಲ್ಲಿಂದ ನಾವು ನೆಕ್ಸ್ಟ್ ಇಯರ್ ಇನ್ನೂ ನಮ್ಮ ಹುಬ್ಳಿಗೆ ಈ ಪ್ರದರ್ಶನಕ್ಕಂತೇಳಿ ಏನಾರ ಹಾಲ್ ಹಾಕಂದ್ರೆ ಎ ಪಿ ಎಂ ಸಿ ಹಾಲ್ ಮಾಡ್ತಿದ್ದಾರೆ ಅದ್ರಲ್ಲಿ ಹಾಕಂದ್ರೆ ನೀವು ನಾವು ನೆಕ್ಸ್ಟ್ ಅದರಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಈ ಥರದ ಎಕ್ಸಿಬಿಷನ್ ಎಲ್ಲರೂ ತಾವು ಎಲ್ಲರೂ ಬರಬೇಕು, ಒಂದು ಯಶಸ್ಸು ಗಳಿಸ್ಬೇಕಂತೇಳಿ ಕೇಳ್ಕೊಳ್ತೇನೆ. ಧನ್ಯವಾದ. ಅದನ್ನು ಹೇಳಬೇಕು, ಇದು ಉದ್ಘಾಟನೆಯನ್ನು 12ನೇ ತಾರೀಕು 11 ಗಂಟೆಗೆ ನಮ್ಮ ಹುಬ್ಳಿ ಧಾರ್ ಪಶ್ಚಿಮ ಪದವೀಧರ ಪಶ್ಚಿಮ ಕ್ಷೇತ್ರದ ಅರವಿಂದ ಬೆಲ್ಲದ್ ಅವರು ಚೀಫ್ ಗೆಸ್ಟ್, ಮತ್ತು ಪ್ರದೀಪ್ ಶೆಟ್ಟರ್ ವಿಧಾನ ಪರಿಷತ್ ಸದಸ್ಯರು ಅವರು ಸುತ್ತ ಪ್ರದೀಪ್ ಶೆಟ್ಟರ್ ಮತ್ತು ಅರವಿಂದ್ ಬೆಲ್ಲದ್ ಇವರು 11ಗಂಟೆಗೆ 12ನೇ ತಾರೀಕು ವಾಸವಿ ಮಹಲ್ನಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮಾಸ್ಕ್ ಆ್ಯಂಡ್ ಸ್ಯಾನಿಟೈಸರ್ ನಾವು ಇಟ್ಟು ಕಂಪಲ್ಸರಿ ಆದಷ್ಟು ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ನಾವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ತಮ್ಮಲ್ಲಿ ಹೇಳ್ತೇವೆ. ಯಾರು ಎಕ್ಸಿಬಿಷನ್ ಆ್ಯಕ್ಚುಲಿ ಇದೆಲ್ಲ ಇರೋದು ಓನ್ಲಿ ಜಸ್ಟ್ ಲೈಕ್ ಆ ಫೋಟೋಗ್ರಾಫರ್ ಇಟ್ಟು ಹೈ ರೇಂಜ್ ಕ್ಯಾಮ್ರಾ ಬಂದು ತಗೊಂಡ್ ಮಾಡ್ತಾರೆ. ಯಾರು ಇಂಟ್ರೆಸ್ಟ್ ಇದ್ರು ಅದಕ್ಕೆ ಬರಬೇಕು, ನೋ ಅಬ್ಜೆಕ್ಷನ್. ಇಲ್ಲ ಇದಕ್ಕೆ ಎಂಟ್ರಿ ನಾವು 4 ವರ್ಷದಿಂದ ಯಾವುದೇ ಎಂಟ್ರಿ ಇಟ್ಟಿಲ್ಲ. ಆದಷ್ಟು ನಾವು ಪ್ರಿಫರೆನ್ಸ್ ಇದೆ ಫೋಟೋಗ್ರಾಫರ್ ಇದಕ್ಕೆ ಹೆಚ್ಚಿಗೆ ಮುಟ್ಲಿಕ್ಕಲ್ಲ. ಯಾಕೆ ಅನ್ನಿಸಿದ್ರೆ ಅವರು ಬಂದ್ಬಿಟ್ಟಂದ್ರೆ ಏನಿಲ್ಲ people who can come to this will get benefited of these photographers, lab people, framing people, designing people, lamination, different for photograph there is like a man, you will have a lot of organs, you have a lot of organs for photography, and those people who can they can also come, the videography people, videography designing, everything. Who's in this industry will get benefited. Other people, if they come, they are not going to get benefited much. They can have options to buy, but the cameras and other things, but there will be high-end cameras that will be on display. ಪ್ರದರ್ಶನ ಮಾಡಿ ಎರಡುದೇ, ಯಾಕಂದ್ರೆ ಅಲ್ಲಿ ಒಂದೊಂದು ಮೆಟೀರಿಯಲ್ಸ್ ಇಲ್ಲಿ ಸಿಗ್ಲಿಕ್ಕಿಲ್ಲ ಅಥವಾ ಏನೋ ರೇರ್ ಇರ್ತಾವ, ಅದರ ಡಿಫ್ರೆಂಟ್ ಟೆಕ್ನಾಲಜಿ ದಿಲ್ಲಿಗಿಲ್ಲಿನೂ ಬಂದಿರ್ತಾವ. ಅವೇನಿದ್ರೆ ಅವ್ರು ನೋಡಿ ನೀವು ಪರ್ಚೇಸ್ ಮಾಡ್ಕೋಬೇಕು. ಡಿಪೆಂಡ್ ಅಪಾನ್ ಫೋಟೋಗ್ರಾಫರ್ದೆಲ್ಲ ಪರಿಚಯ, ಈಗ ಹಾರ್ಡಿಸ್ ಅಂತ ಇರ್ತಿತ್ತು ಅಥವಾ ಪೆಂಡ್ರಾವ್ ಅಂತ ಇರ್ತಿತ್ತು, ಅವೆಲ್ಲ ಸೇಲ್ ಆಗ್ತಾವೆ. ಕ್ಯಾಮ್ರಾ ಈವನ್ ಕ್ಯಾಮ್ರಾ ಆಲ್ಸೋ ಸೇಲ್ ಇರ್ತಾವೆ. ಮತ್ತು ಒಳ್ಳೆ ಕಂಪ್ನಿ ಇರ್ತಾವೆ, ಸೋನಿ, ಕ್ಯಾನನ್, ಅವು ಯಾರು ಬಂದಿದ್ರೆ ಅವೆಲ್ಲ ಪರ್ಚೇಸ್ ಮಾಡೋದು. ಎರಡೂ ಇದೆ. ಇಲ್ಲ ಹಳೆ ಕ್ಯಾಮ್ರಾ ಅದು ಇದೆ, ಎಕ್ಸ್ಚೇಂಜ್ ಆಫರ್ ಇಲ್ಲ. ಬಟ್ ನೀವು ಹಳೆ ಕ್ಯಾಮ್ರಾ ಇದ್ರೆ ಅಲ್ಲಿ ಕೊಟ್ಟರೆ ಬೈಬ್ಯಾಕ್ ಬೈಬ್ಯಾಕ್ ಇಲ್ಲ, ಅಲ್ಲಿ ಓಲ್ಡ್ ಕ್ಯಾಮ್ರಾ ತೊಗೊಂಡು ಅದೊಂದು ಸ್ಟಾಲ್ ಇರ್ತದೆ. ನಿಮ್ಗೆ ಏನಾರು ಆ್ಯಂಟಿ ಪೀಸ್ ಏನಾರು ಓಲ್ಡ್ ಕ್ಯಾಮ್ರಾ ಆಯ್ತು ಸೆಕೆಂಡ್ ಹ್ಯಾಂಡ್ ಬೇಕಂದ್ರೆ ಅವ್ರು ತೊಗೋಬೋದು. ಇದೊಂದು ಕ್ಯಾಮ್ರಾ ನನಗಿರ್ಲಿಪ್ಪ, ಅದು ಓಲ್ಡ್ ಕ್ಯಾಮ್ರಾ ಅಥವಾ ಯಾವ್ದು ಅವು ಇಟ್ಟಿರ್ತಾರೆ, ಬೇಕಂದ್ರೆ ಶೋಗ ನೀವು ಪರ್ಚೇಸು ಮಾಡ್ಕೊಬೋದು. ಇಲ್ಲಾಂದ್ರೆ ಯಾವ್ದಾದ್ರು ನಮ್ಮ ಕಡೆ ಒಂದು ಕ್ಯಾಮ್ರಾ ಇದೆ, ಇದು ಅವ್ನ ಕಡೆ ಕೊಟ್ಬಿಟ್ರೆ ಅವ್ನು ಪರ್ಚೇಸ್ ಮಾಡ್ತಾರೆ. ಅವ್ಬಿಟ್ಟು ಅವ್ನು ಮಾರ್ಜಿನ್ ಇಟ್ಕೊಂಡು ಬೇಕಾದ್ರೆ ಸೇಲು ಮಾಡ್ಬೋದು.
ಆ ರೀತಿಯೂ ಅದಾರ ಅವರು ಇಲ್ಲಿ ಎಕ್ಸಿಬಿಷನ್ ಬೇರೆ ಬೇರೆ ಕಡೆ ಬರ್ತಾರೆ. ಇಲ್ಲಿ ಹುಬ್ಳಿಯವರು ಒಬ್ರು ಅದಾರ, ವೀರು ಅಂತ ಒಬ್ರು ಅದಾರ, ಅವರು ಎಲ್ಲ ತೊಗೊಂಡು ಇಲ್ಲಿ ಮಾಡ್ತಾ ನಮ್ಮ ಎಚ್ ಪಿ ಒಳಗೆ ಮೆಂಬರ್ ಅದಾರ. ಅವ್ರು ಈಗಾಗಲೇ ಕ್ಯಾಮ್ರಾ ಎಲ್ಲ ತೊಗೊಂಡು ಯಾವೆಲ್ಲ ಅವರು ಸೇಲ್ ಮಾಡ್ತಾ ಇದ್ದಾರೆ. ಅವರು ಕೃಷ್ಣಪುರ ಹಾಕ್ತಾರೆ, ಕ್ಯಾಮ್ರಾನು ಸಿಗ್ತಾವೆ. ನೀವು ಬೇಕಾದ್ರೆ ಸೆಕೆಂಡ್ ಕ್ಯಾಮ್ರಾ ಕಡಿಮೆ ರೇಟ್ ಒಳಗೊಂಡು ಆಮೇಲೆ ನೀವು ಬೇಕಾದ್ರೆ ಹೊಸ ತೊಗೊಳ್ಳಿ ಹಾಗೂ ಅಪ್ರೋಚ್. ಪರ್ಚೇಸ್ ಮಾಡ್ಬೋದು, ತಗೋಬಹುದಾಗಿದೆ. ದಯಮಾಡಿ ಎಲ್ಲ ಬಂದಿದ್ದು ಅದರ ಸದುಪಯೋಗ ತೋಚ ಅಂಡ್ ಬೈ ಅಂಡ್ ಸೆಲ್ ಇವರ ಫ್ರೀ ಕ್ಯಾಮ್ರಾ ಸರ್ವಿಸ್ ಇರ್ತಾವೆ. ಏನಾರು ಡಸ್ಟ್ ಕ್ಲೀನ್ ಅದು ಏನಾರು ಕ್ಯಾಮ್ರಾ ತಂದಿದ್ರು ಆದಿಷ್ಟು ಬರ್ಬೇಕಾದ್ರೆ ಫ್ರೀಯಾಗಿ ಸರ್ವಿಸ್ ನಾವು ಮಾಡಿಕೊಡ್ತೇವೆ ಅಂತ. ನಮ್ಮ ಪತ್ರಿಕಾ ಛಾಯಾಗ್ರಹಕರಿಗೆ ಸುಖ ಕ್ಯಾಮ್ರಾ ತಂದ್ರೆ ಅದ್ರ ಸರ್ವಿಸ್ ಇಳಿಸಿದ್ರೆ ಅಲ್ಲೇ ಉಚಿತವಾಗಿ. ಫುಲ್ ರಶ್ ಇರುತ್ಬಿಡಿ ಸರ್, ನಾವೆಲ್ಲ ಕ್ಯಾಮ್ರಾ ಕೊಟ್ಟು ಆಮೇಲೆ ಕಾರ್ಯಕ್ರಮ ಇಟ್ಟು ಓಡಾಡಿ ಬರ್ಬೇಕಾಗತ್ತವ್ರು. ಇಲ್ಲ ಮೊದಲು ನೀವು ನಮ್ಗೆ ಹೇಳ್ಬಿಟ್ಟಿದ್ರೆ ಹೇಳಿದ್ರೆ ಎಲ್ಲ ಪ್ರಸ್ತಾರ ಬರ್ತಾರೆ. ನಮ್ಮ ಫೋಟೋಗ್ರಾಫರ್ ಸರ್ ಬಂದ್ರೆ ಹೇಳ್ರಿ, ನೀವು ಬಿಸಿ ಇರ್ತೀರಿ ಸರ್, ಅವಾಗ ನಾವು ಮಾತಾಡ್ಲಿಕ್ಕೆ ಆಗಲ್ಲ ಅಂತ. ಕರೆಕ್ಟ್, ನೀವು ಮೊದಲು ಬಂದು ಹೇಳ್ಬಿಟ್ರೆ ಅಟ್ಲೀಸ್ಟ್ ನಾವು ಏನಾದ್ರು ಕೊಡ್ತೀವಿ, ತರ್ತೀವಿ, ನಾವೆಲ್ಲ ತರ್ತೀವಿ. ಅದು ತೋರಿಸಿದ್ರೆ ಅವ್ರು ಇಮಿಡಿಯೇಟ್ ಆಗಿ